ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ನಮ್ಮ ಸಾಧನೆ ಮಾತನಾಡುವಂತಿರ್ಬೇಕು ಆದ್ರೆ ನಮ್ಮ ಮಾತೇ ಸಾಧನೆ ಆಗ್ಬಾರದು ಈ ಒಂದು ಮಾತಿಗೆ ತಕ್ಕ ನಿದರ್ಶನ ಅಂತ ಹೇಳಿದ್ರೆ ಈ ವ್ಯಕ್ತಿ ಡ್ರೋಮ್ ಪ್ರತಾಪ ನಮ್ಗೆಲ್ಲರಿಗೂ ಗೊತ್ತಾಯಿದೆ ಈ ವ್ಯಕ್ತಿ ಅಂದ್ರೆ ಡ್ರೋಮ್ ಪ್ರತಾಪ ಎರಡು ಮೂರು ವರ್ಷಗಳಿಂದ ಕೂಡ ಗೊತ್ತು ಎಲ್ರಿಗೂ ಕೂಡ ಆದ್ರೆ ಕಳೆದ ವರ್ಷ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಈತ ಸುದ್ದಿ ಆಗಿರುವಷ್ಟು ಇನ್ ಕೂಡ ಸುದ್ದಿ ಆಗ್ಲಿಲ್ಲ ಇಡೀ ಬರಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಸುದ್ದಿ ಆಗಿದ್ದಂತವನು ರೋಮ್ ಪ್ರತಾಪ ಇಟ್ಟಿರೋ ಮಿಕ್ಸಿಯಿಂದ ಡ್ರೋನ್ ಅನ್ನ ಕಣ್ಣು ಅದು ಅಷ್ಟಡಿ ಆರ್ತು ಇಷ್ಟು ಅಂತ ಹೇಳಲ್ಲ ಕಾಗೆಯನ್ನ ಆರಿಸಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ತನ್ನ ಮಾತುಗಳನ್ನೇ ಸಾಧನೆಯನ್ನಾಗಿ ಮಾಡಿಕೊಂಡು ಫೇಮಸ್ ಆದಂತಹ ವ್ಯಕ್ತಿ ಅಂತ ಹೇಳಿದ್ರೆ ರೋಮ್ ಪ್ರತಾಪ ಯಾಕೆ ಡ್ರೋಮ್ ಪ್ರತಾಪ ಡ್ರೋಮ್ ಪ್ರತಾಪ ಅಂತ ಹೇಳಿ ಮತ್ತೆ ವರ್ಷದ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ಪಾಪ ಕಮೆಂಟ್ ಬಾಕ್ಸ್ ನೆಲ್ಲ ಹಾಕಿದ್ರಿ ಅಂದ್ರೆ ಕಳೆದ ವರ್ಷ ನಾವು ಈತನ ಬಗ್ಗೆ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನ ಮಾಡಿದಾಗ ಈತನ ಬಗ್ಗೆ ಫ್ಯಾಟ್ ಚೆಕ್ ಮಾಡಿ ಒಂದು ವಿಡಿಯೋಗಳನ್ನ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಹೇಳ್ತಿದ್ರಿ ಸರ್ ಮುಂದೆ ಈತನ ಬಗ್ಗೆ ಇನ್ನೂ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರಿ ಈತ ಏನು ಮಾಡ್ತಾನೆ ಬರೀ ನಮ್ಮ ಕರ್ನಾಟಕ ಜನರಿಗೆ ಮಾತ್ರ ಅಲ್ಲ ಇಡೀ ಇಂಡಿಯಾದ ಜನರಿಗೆ ಈತ ಮಕ್ಕರ್ ಮಾಡಿದಾನೆ ಆ ರೀತಿಯಾಗಿ ತನ್ನ ಮಾತುಗಳನ್ನ ಸಾಧನೆಯಾಗಿರಿಸಿಕೊಂಡಂತಹ ವ್ಯಕ್ತಿ ಅಂತ ಹೇಳಿದ್ರೆ ರೋಮ್ ಪ್ರತಾಪ ಸೊ ಯಾಕೆ ಈಗ ರೋಮ್ ಪ್ರತಾಪನ ಬಗ್ಗೆ ಹೇಳ್ತಿದೀನಿ ಅಂದ್ರೆ ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ ಸರ್ ಮತ್ತೆ ಅಪ್ಡೇಟ್ ಕೊಡಿ ಅಂತ ಹೇಳಿ ಅದಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಅಪ್ಡೇಟ್ ಇದೆ ರೋಮ್ ಪ್ರತಾಪ ಈಗ ಏನ್ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ಎಲ್ಲಿದ್ದೇನೆ ಅನ್ನೋದು ಮಾತ್ರನೇ ಹೇಳ್ಬೋದು ನಾನು ಏನು ಅಂದ್ರೆ ಸ್ವಲ್ಪ ಒಂಚೂರು ಚೂರು ಹಿಂದೆ ಹೋಗೋಣ ಏನೇನಾಯ್ತು ಅಂದೋದನ್ನ ಈ ಡ್ರೋಮ್ ಪ್ರತಾಪ್ ಬಗ್ಗೆ ಮೊದಲನೇದಾಗ ಏನು ಅಂತ ಹೇಳಿದ್ರ ಈತನ್ನ ಒಂದು ವಾಹಿನಿಯೊಂದಕ್ಕೆ ಪರಿಚಯಿಸಿದ್ದು ಅಂದ್ರೆ ಒಂದು ವಾಹಿನಿಯಲ್ಲಿ ಬಂದು ಈತನೇ ತನ್ನ ಪ್ರಚಾರವನ್ನ ಗಿಟ್ಟಿಸ್ಕೊಂಡಿದ್ದು ನಟ ಜಗ್ಗೇಶ್ ಅವರು ಈತನನ್ನ ಕರ್ಕೊಂಡೋಗಿ ವಾಹಿನಿಯಲ್ಲಿ ತೋರಿಸಿ ಕರ್ನಾಟಕದ ಜನಗಳಿಗೆ ಈತ ಯಾರು ಅಂತಕ್ಕಂಥದ್ದು ಕ್ಲಾರಿಟಿಯಾಗಿ ಗೊತ್ತಾಗ ಮಾಡಿದ್ರು ಜೊತೆಗೆ ಅಷ್ಟು ಮಾತ್ರ ಮಾಡಲಿಲ್ಲ ಅವರು ಕರ್ಕೊಂಡು ಹೋಗಿ ಸದಾನಂದ ಗೌಡ್ರಿಗೂ ಕೂಡ ಭೇಟಿ ಮಾಡಿಸಿ ಆತನಿಗೆ ಆರ್ಥಿಕ ಸಹಾಯವನ್ನು ಕೂಡ ಕೊಡಿಸಿ ಸಾಕಷ್ಟು ರೀತಿಯಾಗಿ ಸಹಾಯವನ್ನ ಮಾಡಿದ್ರು ಜಗೇಶ್ ಅವರು ಜೊತೆಗೆ ಸಾಕಷ್ಟು ನಟರು ಕೂಡ ಮಾಡಿದ್ದಾರೆ ಸಾಕಷ್ಟು ಒಂದು ಸ್ವಾಮೀಜಿಗಳು ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಈತನಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ ಯಾಕೆ ಅಂದ್ರೆ ನಾನು ಡ್ರೋನ್ ಅನ್ನ ಕಣ್ಣಿಡ್ದೀನಿ ಕಣ್ಣಿಡ್ದೀನಿ ಅಂತ ಹೇಳಿ ಎಷ್ಟೋ ಜನಗಳಿಗೆ ಮಕ್ಕರ್ ಮಾಡಿದ್ದಲ್ದಾನೆ ಎಷ್ಟು ಬರಿಯ ಆತನು ನಮ್ಮ ದೇಶದ ಹೆಸರನ್ನ ಮಾತ್ರ ಹೇಳಿಲ್ಲ ಬೇರೆ ಬೇರೆ ದೇಶಗಳಿಗೂ ಹೋಗಿ ಅಲ್ಲಿ ನಾನು ಮೆಡಲ್ ಗಣ ಬಂದಿದ್ದೀನಿ ನಾನು ತಿಂಗಳಲ್ಲಿ ಇಪ್ಪತ್ತೇಳು ದಿನ ಬರೀ ಫ್ಲೈಟ್ ಅಲ್ಲೇ ಇರ್ತದೆ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಡ್ರೋಮ್ ಪ್ರತಾಪ್ ಸೊ ವರ್ಷ ಈಗ ಆಲ್ರೆಡಿ ಒಂದು ವರ್ಷ ಆಯಿತು ಒಂದು ವರ್ಷದವರೆಗೂ ಏನು ಕೂಡ ಅಪ್ಡೇಟ್ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಯ್ತಾ ಯಾವುದೇ ಒಂದು ಪೋಸ್ಟ್ ಅನ್ನ ಹಾಕಿರ್ಲಿಲ್ಲ ಅಥವಾ ಎಲ್ಲಾದರೂ ಸಿಕ್ತನ ಡ್ರೋಮ್ ಪ್ರತಾಪ್ ಏನಾದರೂ ಕಣ್ಣಿಡ್ದು ಮಾತಾಡ್ಸ್ಲಿಕ್ಕೆ ಅಂದ್ರೆ ಈಗ ಬೇರೆ ಕೊರೋನಾ ಅಂತ ಹೇಳಿ ಮಾಸ್ಕ್ ಇರೋದ್ರಿಂದ ಡ್ರೋಮ್ ಪ್ರತಾಪ್ ಯಾರು ಅಂತನೂ ಗೊತ್ತಾಗ್ತಿಲ್ಲ ಸೊ ಇಷ್ಟೆಲ್ಲ ಇದ್ರು ಏನ್ ಅಪ್ಡೇಟ್ ಇವ್ನ ಬಗ್ಗೆ ಅಂತ ಹೇಳಿದ್ರ ಒಂದ್ ಮನೆ ಒಂದು ಫೋಟೋ ಹಾಕಿದಾರೆ ರೋಮ್ ಪ್ರತಾಪ್ ರವರು ಇನ್ಸ್ಟಾಗ್ರಾಮ್ ನಲ್ಲಿ ನ್ಯೂ ಫೈಟ್ ಅಂದ್ರೆ ಹೊಸ ಹಣೆ ಬರಹ ಅಂತ ಹೇಳಿ ಫ್ಲೈಟ್ ಅಲ್ಲಿ ಕೂತಿರ್ತಕ್ಕಂಥ ಒಂದು ಫೋಟೋವನ್ನು ಹಾಕಿದ್ದಾರೆ ಮತ್ತೆ ಅದು ಸಾಕಷ್ಟು ಟ್ರೋಲ್ಗಳನ್ನ ಮಾಡ್ತಿದ್ದಾರೆ ಈತನ ಹಣೆ ಬರಹವೇ ಇಷ್ಟು ಅಂತ ಹೇಳ್ತಿದ್ದಾರೆ ನೀನೇನೇ ಮಾಡಿದ್ರು ಮತ್ತೆ ನಮ್ಮ ದೇಶದ ಜನರನ್ನ ಅಥವಾ ನಮ್ಮ ಕನ್ನಡಿಗರನ್ನ ನೀನ್ ನಮ್ಸಕ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಲಂಡನ್ ನಲ್ಲಿ ಇದ್ದೇನೆ ನನ್ನ ಹೊಸ ಹಣೆ ಬರಹ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದೇನೆ ನಾನು ಪೋಸ್ಟ್ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಮತ್ತೆ ಒಂದು ವರ್ಷದ ನಂತರ ಮತ್ತೆ ಈಗ ಒಂದು ಪೋಸ್ಟ್ ಹಾಕಿ ಮತ್ತೆ ಜನಗಳಿಗೆ ಕೂಡ ಡ್ರೋನ್ ಪ್ರತಾಪ ಇನ್ನು ಇದೀನಿ ಅನ್ನೋ ತರ ತೋರಿಸಿದ್ದಾನೆ ಮತ್ತೆ ಅದು ಎಲ್ಲಿ ಹೋಗಿ ಯಾರಿಗೆ ಮಕ್ಕರ್ ಮಾಡ್ಲಿಕ್ಕೋ ಅಥವಾ ಯಾರಿಗೆ ಕಾಗೆ ಹರಿಸ್ಲಿಕ್ಕೋ ಮತ್ತೇನು ಡ್ರೋನ್ ಕಂಡು ಹಿಡಲಿಕ್ಕೆ ಹೋಗ್ತಿದ್ದಾನೋ ಅದೆಂತೂ ಗೊತ್ತಿಲ್ಲ ಯಾಕಂದ್ರೆ ಆತ ಅದನ್ನ ಅವನೇ ಹೇಳ್ಬೇಕು ಆದ್ರೆ ಒಂದು ಅಪ್ಡೇಟ್ ಏನು ಅಂದ್ರೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಈಗ ನಾನು ಲಂಡನ್ ನಲ್ಲಿ ಇದ್ದೇನೆ ನನ್ನ ಫ್ಲೈಟ್ ನಲ್ಲಿ ಇದ್ದೇನೆ ನನ್ನ ಹೊಸ ಹಣೆ ಬರಹದ ಒಂದು ಪೋಸ್ಟ್ ಮಾಡಿದ್ದಾನೆ ಅದನ್ನು ಕೂಡ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದಾರೆ ಟೀಕೆ ಮಾಡಿದರೆ ಹಿಂದೆ ನಿನ್ ಕೈಲಿ ಏನು ಆಗಲ್ಲ ಬಿಡು ಅಂತನೂ ಕೂಡ ಹೇಳಿದಾರೆ ಜೊತೆಗೆ ಈತನನ್ನು ನೋಡಿ ಇನ್ಯಾರಿಗೂ ಕೂಡ ಯಾರು ಸಹಾಯನೂ ಮಾಡ್ತಿಲ್ಲ ಈ ಈಗ ಒಂದು ಇಶ್ಯೂ ಆದ್ಮೇಲೆ ಇವನ್ ನೋಡ್ಕೊಂಡು ಯಾರು ಈಗ ಯಾರೊಂದು ಯಾರಿಗೂ ಕೂಡ ಸಹಾಯ ಮಾಡ್ತಿಲ್ಲ ಏನಾದ್ರೂ ಒಂದು ಹೊಸ್ಪ ರಿಯಲ್ ಟ್ಯಾಲೆಂಟ್ ಇರೋ ವ್ಯಕ್ತಿ ಬಂದ್ರೂ ಕೂಡ ಆತನಿಗೂ ಕೂಡ ಸಹಾಯ ಸಿಕ್ತಿಲ್ಲ ಸೊ ಅದು ಈತ ಮಾಡಿ ಹೋಗಿದ್ದಂಥದ್ದು ಸೊ ವೀಕ್ಷಕರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ ನನಗೆ ಗೊತ್ತು ಆ್ಯಕ್ಚುಲಿ ಇಂತಹ ಒಂದು ಅಪ್ಡೇಟ್ಸ್ಗಳಿಗೋಸ್ಕರನೇ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆಲ್ಲೇ ಹೋದ್ರೂ ಕೂಡ ಅವನ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ಸ್ ಸಿಕ್ಕಿದ್ರು ಕೂಡ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಅಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಬಿ